ಸರ್ಕಾರದ ವೈಫಲ್ಯಗಳನ್ನ ಎಚ್ಚಿಡುವಂತ ಬಿಜೆಪಿ ಮತ್ತೆ ಜೆಡಿಎಸ್ ತಯಾರಿ ನಡೆಸಿದ್ರು, ನೀವು ಯಾವ ರೀತಿ? ನಾವು ಸರ್ಕಾರದ ವೈಫಲ್ಯ ಅಂತಕ್ಕಂಥದ್ದನ್ನ ನಾನು ಒಪ್ಪೋದಿಲ್ಲ. ಜನರ ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆಗೆ ಬಂದರೆ ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಏಕೆಂದರೆ ಉತ್ತರ ಕರ್ನಾಟಕದಲ್ಲಿ ಚಳಿಗಾಲದ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಈ ಉತ್ತರ ಕರ್ನಾಟಕದ ಈ ಭಾಗದ ಜನರ ಜ್ವಲಂತ ಸಮಸ್ಯೆಗಳಿಗೆ ಅವರು ಚರ್ಚೆಗೆ ಬಂದು ಅದನ್ನು ಚರ್ಚೆ ಮೂಲಕ ಆ ಜನರಿಗೆ ಒಂದು ಪರಿಹಾರವನ್ನು ಕೊಡಿಸುವಂಥ ಕೆಲಸವನ್ನು ವಿರೋಧ ಪಕ್ಷಗಳು ಮಾಡಬೇಕು ಅಂತಕ್ಕಂಥದ್ದು ನನ್ನ ನಿರೀಕ್ಷೆ. ಬಿದ್ದೋಯ್ತು ನೋಡಿ, ವಿರೋಧ ಪಕ್ಷದವ್ರಿಗೆ ಇನ್ನೇನಪ್ಪ ಕೆಲಸ? ವಿರೋಧ ಪಕ್ಷದವರು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡುವಾಗ ಏನು ಸರ್ಕಾರ ಹೊಗಳ್ಬೇಕು ಅವರು ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗ್ತಲ್ಲ. ಅವರು ವಿರೋಧ ಪಕ್ಷದವರು ಜನರ ಭಾವನೆಗಳಿಗೆ ಕೆರಳಿಸುವಂಥದ್ದು, ಹಿಂದುತ್ವದ ಬಗ್ಗೆ ಅವರು ಹೋರಾಟ ಮಾಡ್ತಕ್ಕಂಥದ್ದು ಇವೆಲ್ಲ ಸಮಾಜಕ್ಕೆ ಒಳಿತಲ್ಲ. ಹಾಸನ ಸಮಾವೇಶದ ಬಳಿಕ ಜೆಡಿಎಸ್ನವರು ಮಂಡ್ಯದ ಸಮಾವೇಶ ಮಾಡಕ್ಕೆ ಹೊರಟಿದ್ರು, ಆದರೆ ಅವರು ಸಮ್ಮೇಳನದ ನೆಪದಲ್ಲಿ ಮುಂದೂಡಿದ್ದೀವಿ ಅಂತ ಹೇಳ್ತಾರೆ. ಬಟ್ ಅದು ನಿಮ್ಗಿರೋ ಮಾಹಿತಿ ಸರ್, ಆಂತರಿಕ ಕಲಹದಿಂದ ಏನಾದರೂ? ನಮಗಿರೋ ಮಾಹಿತಿಗಳು ನಿಮಗೆ ಜಾಸ್ತಿ ಇರ್ತವೆ, ಅದರಿಂದ ನೀವೇ ನಮ್ಗೆ ಹೇಳಬೇಕು ಅವ್ರು ಯಾಕೆ ಮುಂದೂಡಿದ್ದಾರೆ ಅಂತ. ನೋಡಿ, ಯಾವಾಗಲೂ ಕೂಡ ದ್ವೇಷದ ರಾಜಕಾರಣ ಮಾಡಬಾರ್ದು ಅಂತಕ್ಕಂಥದ್ದನ್ನ ಅರ್ಥ್ಕೋಬೇಕು ಎಲ್ಲರೂ ಕೂಡ. ನಾವು ಹಾಸನದಲ್ಲಿ ಸಮಾವೇಶ ಮಾಡಿದಂಥದ್ದು ಸುಮಾರು ಕಳೆದ 3 ತಿಂಗಳಿಂದನೂ ಕೂಡ ಅಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಇತ್ತು, ಆ ಹಿಮ್ಮೆಯಲ್ಲಿ ಮಾಡಿರ್ತಕ್ಕಂಥದ್ದು. ಇವರು ಇಲ್ಲಿ ಸಮಾವೇಶ ಮಾಡಿದ ಮಂಡ್ಯದಲ್ಲಿ ಮಾಡಲಿ, ಮಾಡೋದಕ್ಕೆ ನಮ್ದೇನೇನೋ ಅಡ್ಡಿ ಇಲ್ಲ. ಯಾಕೆಂದರೆ ನಾನು ಮತ್ತೊಮ್ಮೆ ಹೇಳ್ತಕ್ಕಂಥದ್ದು, ವಿರೋಧ ಪಕ್ಷಗಳು ಜನರ ಸಮಸ್ಯೆಗಳ ಪರಿಹಾರಕ್ಕೆ ಪೂರಕವಾದಂತಹ ಮಾತುಗಳನ್ನು ಅವ್ರು ಆಡಬೇಕು ಅಂತೇಳಿ ನಾನು ನಿರೀಕ್ಷೆ ಮಾಡ್ತೇನೆ. ನಮಸ್ಕಾರ ಸರ್. ಸರ್, ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಆಂತರಿಕ ಸ್ಫೋಟ ಆಗುತ್ತೆ, ಕಲ್ಲ ಆಗುತ್ತೆ, ಬಡಿಗೆ ತುಂಬ ಹೊಡೆದಿರ್ತಾರೆ. ಹೌದಾ? ಈಗ ಯಾವ ಹೊಡೆದಿರ್ತಾವ್ರ ಇಷ್ಟೊತ್ತು? ನಿಮ್ದೇ ಟಿ ವಿ 9 ತೋರಿಸ್ತಾ ಇದ್ದಲ್ಲ, ಎತ್ತರಾಳು ಹೇಳ್ತಾ ಇದ್ದಿದ್ದು ಕೇಳಿಲ್ವ ಯಾರೂ? ಬಡಿಗೆ ತಗೊಂಡು ಯಾರು ಹೊಡೆದಾಡ್ತಾವ್ರೆ ಅಂದರೆ, ಬಡಿಗೆಗೆ ತಗೊಂಡಲ್ಲ, ಅವರು ಕತ್ತಿ ತಗೊಂಡು ಹೊಡೆದಾಡ್ತಾರೆ ಇವತ್ತು ನಾಳೆಗೆ. ಸ್ವಲ್ಪ ನೋಡ್ತಾ ಇದ್ದೆ. ಥ್ಯಾಂಕ್ ಯು.